ಸರ್ವರು ನಮಸ್ಕಾರ ಎಲ್ಲರಿಗೂ ಪವನ್ ಅವರ ಎದುರಿನ ಆಪ್ಲೇ ಚಾನಲ್ಗೆ ವೆಲ್ಕಮ್. ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ದುಡ್ಡು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿದೆ. ಸೊ ನಮಗೆ ಗುಡ್ ವ್ಯೂ ಆಫ್ ನಂಬರ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ಬಟ್ ಆದರೆ ತುಂಬ ಜನ ನೀವು ವೀಡಿಯೋಸ್ನ ಶೇರ್ ಮಾಡ್ತಾ ಇಲ್ಲ. ದಯವಿಟ್ಟು ನಾವು ಮಾಡುವಂಥ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ ಅಂದರೆ ಏನೇನಿರುತ್ತೋ ನಾವು ಮಾತಾಡೋದೆಲ್ಲ ಕಂಪ್ಲೀಟ್ಲಿ ಬೇಕಾಗಿರುವಂಥ ವಿಷಯಗಳನ್ನ ಇದು ತುಂಬ ಜನದ ಹತ್ರ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಿಕಾಸ್ ನೀವು ಎಷ್ಟು ಜನದ ಹತ್ರ ಶೇರ್ ಮಾಡ್ತೀರೋ ನಮಗೆ ಒಂದು ಉತ್ಸಾಹ, ನಮಗೆ ಒಂದು ಖುಷಿ, ನಮಗೆ ಒಂದು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನ ಹಲವಾರು ವೀಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ಇವತ್ತು ನಿಮಗೆ ನೀವು ನೋಡಿ ಥರನೇ ತಮ್ಮನೆಲ್ಲ ನೋಡಿರ್ತೀರ, ಇವತ್ತು ನಾವು ಮಾತಾಡೋಕೊಟ್ಟಿರೋದು ಕಂಪ್ಲೀಟ್ಲಿ ಬಟ್ ಅಬೌಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಏನಿದು ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಒಬ್ಬ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ವೆಲ್ನೆಸ್ ಕೋಚ್. ಆ್ಯಂಡ್ ನಾನು ಯಾವುದೇ ರೀತಿಯಾದಂಥ ಮೆಡಿಕಲ್ ಅಡ್ವೈಸರ್ ಅಲ್ಲ, ಅವರೆಲ್ಸ್ ನಾನು ಯಾವುದೇ ರೀತಿಯಾದ ಡಾಕ್ಟರ್ ಅಲ್ಲ, ಏನಲ್ಲ. ನಾನು ಜಸ್ಟ್ ನನಗೆ ಇರುವಂಥ ನಾಲೆಜ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಖಂಡಿತ ಎಲ್ಲ ರೀತಿಯಾದಂಥ ಹಕ್ಕಿದೆ, ನನಗೆ ಎಲ್ಲ ರೀತಿಯಾದಂಥ ರೈಟ್ ಇದೆ. ಆ್ಯಂಡ್ ನಾನು ನಿಮಗೆ ಶೇರ್ ಮಾಡೋಕೊಟ್ಟಿರೋದು ಕಂಪ್ಲೀಟ್ಲಿ ನನಗಿರುವಂಥ ಒಂದು ಸ್ಮಾಲ್ ಅಮೌಂಟ್ ಆಫ್ ನಾಲೆಜ್ ಹರ್ಬಲ್ ಲೈಫ್ ಏನು ಮಾಡುತ್ತೆ ಅಂತೇಳಿ. ಆ್ಯಂಡ್ ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಏನಪ್ಪ ಅಂತಂದರೆ ಹರ್ಬಲ್ ಲೈಫ್ ಶೇಕ್ನ ನಾವು ಯಾಕೆ ತೊಗೊಳ್ಬೇಕು, ಏನಿದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂತಂದರೆ. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಂದು ಒಂದು ವೆಲ್ನೆಸ್ ಬ್ರ್ಯಾಂಡ್. ಸೊ ದಟ್ ಇವರು ಬಂದುಬಿಟ್ಟು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂದರೆ ಇದೊಂದು ಕಂಪನಿ. ಈ ಕಂಪ್ನೀಲಿ ಕಂಪ್ಲೀಟ್ಲಿ ಬಂದುಬಿಟ್ಟು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ. ಎಸ್ಪೆಷಲಿ ಪ್ರಾಡಕ್ಟ್ಸ್ ಯಾವ ರಿಲೇಟೆಡ್ ಅಂತಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ರಿಲೇಟೆಡ್ ಇರುವಂಥ ಪ್ರಾಡಕ್ಟ್ಸ್. ಹೆಲ್ತ್ ಅಂತ ಅಂದರೆ ಆರೋಗ್ಯ, ವೆಲ್ನೆಸ್ ಅಂತ ಅಂದರೆ ವೆಲ್ ಬೀಯಿಂಗ್, ಅಂದರೆ ಚೆನ್ನಾಗಿ ಎಲ್ಲರ ಜೊತೆ ನಗ್ನಾಗ್ತಾ ಇರೋದು ಬಂದುಬಿಟ್ಟು ವೆಲ್ನೆಸ್. ಸೊ ಇದಕ್ಕೆ ಬೇಕಾಗಿರುವಂಥ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ನ ಡೀಲ್ ಮಾಡ್ತಾರೆ. ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲನೂ ಇವ್ರು ಮಾಡೋದು ಎಲ್ಲನೂ ಫುಡ್ ಸಪ್ಲಿಮೆಂಟ್ಸ್ ಆ್ಯಂಡ್ ನ್ಯೂಟ್ರಿಷನಲ್ ಕಂಪನಿ ಅಂತಂದರೆ ಆರೋಗ್ಯಕರವಾದ ಉತ್ಪನ್ನಗಳನ್ನು ತಯಾರು ಮಾಡಿ ಸೇಲ್ ಮಾಡುವಂಥ ಒಂದು ಕಂಪನಿ. ಇದರಲ್ಲಿ ನಾನೊಬ್ಬ ಪ್ರೌಡ್ ವೆಲ್ನೆಸ್ ಕೋಚ್. ಆ್ಯಂಡ್ ಈ ಕಂಪ್ನಿ ಏನು ಮಾಡುತ್ತಪ್ಪ ಅಂತಂದರೆ, ಯಾವುದೇ ಒಂದು ಕಂಪ್ನಿ ಹಣ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ನಿದು ಟಾರ್ಗೆಟ್. ಆ್ಯಂಡ್ ಈ ಕಂಪ್ನಿದು ಟಾರ್ಗೆಟ್ ಬಂದು ಹಣ ಗಳಿಸ್ಬೇಕಂತಾನೆ ಖಂಡಿತ, ಅಕ್ಷರಶಃ ನಿಜ. ಬಟ್ ಆದರೆ ಈ ಕಂಪ್ನೀಲಿ ಡೀಲ್ ಮಾಡೋ ವಿಧಾನ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ನಿಜ ಅಲ್ಲ. ಯಾಕಂದರೆ ಈ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ, ಪ್ರಾಡಕ್ಟ್ಸ್ನ ಎಲ್ಲೂ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಬಿಡಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಟಿ ವಿಲಿ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಎಲ್ಲೂ ಅಡ್ವರ್ಟೈಸ್ಮೆಂಟ್ ಡೈರೆಕ್ಟಾಗಿ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಬನ್ನಿ ನಮ್ಮ ಪ್ರಾಡಕ್ಟ್ಸ್ ಇಂಥದ್ದಿದೆ ತೊಗೊಳ್ಳಿ ಅಂತೇಳಿ, ಇಲ್ಲ ಯಾವುದೇ ಒಂದು ದೊಡ್ಡ ಶಾಪಿಂಗ್ ಮಾರ್ಟ್ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಈ ಕಂಪ್ನಿದು ಪ್ರಾಡಕ್ಟ್ಸ್ ಸಿಗೋದಿಲ್ಲ. ಇದು ಏನಿದ್ರೂ ಇಟ್ಸ್ ವೆರಿ ಸಿಂಪಲ್, ಒಂದು ಅಸೋಸಿಯೇಟ್ ಹತ್ರ ಮಾತ್ರನೇ ಈ ಕಂಪ್ನಿದು ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ನೀವು ಪಡ್ಕೊಳ್ಬೋದು. ನಿಮಗೆ ಹೆಲ್ತ್ ರಿಸಲ್ಟ್ ಬೇಕಾ ಪಡ್ಕೊಳ್ಬೋದು, ವೆಯ್ಟ್ ಲಾಸ್ ರಿಸಲ್ಟ್ ಬೇಕಾ ಪಡ್ಕೊಳ್ಬೋದು. ನಿಮಗೆ ಯಾವ ಥರ ರಿಸಲ್ಟ್ಸ್ ಬೇಕೋ ಕಂಪ್ನಿ ನಿಮಗೆ ಸಪೋರ್ಟ್ ಮಾಡುತ್ತೆ ಆ ರಿಸಲ್ಟ್ನ ಪಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ಥರ ಕಂಪ್ನಿ ಆಪರೇಟ್ ಮಾಡುತ್ತೆ. ಆ್ಯಂಡ್ ಈ ಶೇಕ್ನ ಯಾರು ಕುಡಿಬೋದು ಅಂತಂದರೆ, ಯಾರ್ಯಾರು ಚೆನ್ನಾಗಿರ್ಬೇಕಂತ ಅಂದ್ಕೊಂಡಿದ್ರು ನೀವೆಲ್ಲ ಕೂಡ ಶೇಕ್ನ ಕುಡಿಬೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆ್ಯಂಡ್ ಹರ್ಬಲ್ ಲೈಫು ಒಂದು ದೊಡ್ಡ ವೆಲ್ ನೋನ್ ಬ್ರ್ಯಾಂಡ್ ಆ್ಯಂಡ್ ತುಂಬ ವರ್ಷದಿಂದನೂ ಮಾರ್ಕೆಟಲ್ಲಿದೆ. ಸೊ ಇಂಡಿಯಾಗೆ ಬಂದು ಮೋರ್ ದ್ಯಾನ್ 25 ಇಯರ್ಸ್ ಆಯ್ತಪ್ಪ, 25 ವರ್ಷ ಇಂಡಿಯಾದಲ್ಲಿದೆ. ಆ್ಯಂಡ್ ಇಂಡಿಯಾಗಿಂತ ಮುಂಚೆ ಬೇರೆ ದೇಶದಲ್ಲಿ 44 ವರ್ಷಕ್ಕಿಂತ ಬೇರೆ ಎಲ್ಲ ಪ್ರಪಂಚಕ್ಕೆ ಬಂದು 44 ಇಯರ್ಸ್ ಆಯಿತು. ಸೊ ತುಂಬ ದೇಶದಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ. ಆ್ಯಂಡ್ ಇಂಡಿಯಾ ಕೂಡ ಹರ್ಬಲ್ ಲೈಫ್ ಒಂದು ವಹಿವಾಟು ಮಾಡುವಂಥ ಒಂದು ದೇಶ. ಸೊ ಆ್ಯಂಡ್ ಇಲ್ಲಿ ತುಂಬ ಜನಸಂಖ್ಯೆ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ. ಅಂದರೆ ನಿಮ್ಗೆ ಗೊತ್ತಿರೋ ಥರ ಇಂಡಿಯಾ ಬಂದುಬಿಟ್ಟು ಸಖತ್ತು ಒಬೆಸಿಟಿ, ಅಂದರೆ ನಮ್ಮ ದೇಶ ಬಂದುಬಿಟ್ಟು 2nd largest ಕಂಟ್ರಿ ಇನ್ ಒಬೆಸ್. ಅಂದರೆ ಪ್ರಪಂಚದಲ್ಲಿ ಮೋರ್ ದ್ಯಾನ್ 190 ದೇಶಕ್ಕಿಂತ ಜಾಸ್ತಿ ದೇಶ ಇದೆ. ಆ ದೇಶಗಳಲ್ಲಿ ಇಂಡಿಯಾ ಒಂದು ದೇಶ. ಈ ದೇಶದಲ್ಲಿ ಸಖತ್ತು ಜಾಸ್ತಿ, 190 ದೇಶದಲ್ಲಿ 2nd ದೊಡ್ಡ ದೇಶ ನಮ್ಮದು, ತುಂಬ ಒಬೆಸಿಟಿ ಜಾಸ್ತಿ ಇರೋರು. ಸೊ ತುಂಬ ಜನ ಒಬೆಸಿಟಿ ಇದ್ದಾರೆ. ಆ್ಯಂಡ್ ತುಂಬ ಜನ ಆರೋಗ್ಯ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ. ಸೊ ಹರ್ಬಲ್ ಲೈಫ್ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಯಾಕೆಂತಂದರೆ ಇವರು ಕಂಪ್ಲೀಟ್ಲಿ ಡೀಲ್ ಮಾಡೋದು ಬಂದುಬಿಟ್ಟು ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್. ಸೊ ಈ ವೆಯ್ಟ್ ಲಾಸ್ ಹೆಂಗಾಗುತ್ತೆ ಅಂತಂದರೆ, ನಿಮ್ಗೆ ಯಾರು ಪ್ರಾಡಕ್ಟ್ಸ್ನ ಕೊಡ್ತಾರಲ್ಲ ಅವ್ರ ಪ್ರಾಡಕ್ಟ್ಸ್ನ ಕೊಟ್ಟು ಗೈಡ್ ಮಾಡ್ತಾರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತೆಲ್ಲ. ಸೊ ಅವ್ರು ಆ ಗೈಡೆನ್ಸ್ನ ನೀವು ತೊಗೊಂಡು ನೀವು ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗ್ತೀರಪ್ಪ. ಸೊ ನೀವು ವೆಯ್ಟ್ ಲಾಸ್ ಆದಮೇಲೆ ಯು ವಿಲ್ ಬಿ ವೆರಿ ಮಚ್ ಹ್ಯಾಪಿಯರ್ ಆ್ಯಂಡ್ ಲೈಫ್ ಸ್ಟೈಲ್ ಕಮಿಂಗ್ ಟು ಲೈಫ್ ಸ್ಟೈಲ್. ಸೊ ತುಂಬ ಜನಕ್ಕೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ತುಂಬ ಜನ ನಮ್ಮಲ್ಲಿ ಈ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡಿಲ್ಲ. ನಮ್ಮಲ್ಲಿ ಯಾವ ಏನು ಮಾಡ್ಕೊಳ್ತಾರೆ ಅಂದರೆ, ಅವ್ರ ಲೈಫ್ನ ಕಂಪ್ಲೀಟ್ಲಿ ನಮ್ಮ ಇಂಡಿಯನ್ಸ್ಗೆ ಮಾತ್ರ ಇದೊಂದು ಪ್ರಾಬ್ಲಮ್ ಇರುತ್ತೆ. ನಾವು ಕಂಪ್ಲೀಟ್ಲಿ ಸಂಪಾದನೆ ಏನು ಮಾಡ್ತೀವೋ, ನಾವು ಸಂಪಾದನೆ ಮಾಡಿ ನಮ್ಮ ಅಕ್ಕ ನಮ್ಮ ಮೊಮ್ಮಗ ಅವ್ರ ಮಗನಿಗಂತ ಎತ್ತಿಡೋದು ನಮ್ಮದು ಒಂದು ನೇಚರ್.
ಬಟ್ ಆ್ಯಕ್ಚುಲಿ ಬೇರೆ ದೇಶದಲ್ಲಿ ಹಿಂಗೆಲ್ಲ ಇರೋದಿಲ್ಲ. ಬೇರೆ ದೇಶದಲ್ಲಾಗಲಿ ಎಲ್ಲಾದರಲ್ಲೂ, ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸ್ ದೇ ವೋಂಟ್ ಸೇವ್ ಫಾರ್ ದೇರ್ ಫ್ಯೂಚರ್ಸ್. ಅಂದರೆ ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್, ಅಮೇರಿಕಾಸ್ ಇಲ್ಲೆಲ್ಲ ಏನು ಮಾಡ್ತಾರಂದರೆ, ಅವ್ರೇನು ಸಂಪಾದನೆ ಮಾಡ್ತಾರೋ ಅದೆಲ್ಲನೂ ಅದು ಅವ್ರಿಗಂತ ಇಟ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ಫ್ಯಾಮಿಲಿ, ಅವ್ರ ನೆಕ್ಸ್ಟ್ ತಲೆಮಾರಿಗೆಲ್ಲ ಇಡಲ್ಲ. ಬಟ್ ಇಲ್ಲಿ ನಮ್ಮದೊಂದು ಕಲ್ಚರಲ್ಲಿ ಏನು ಮಾಡ್ತೀವಿ ಅಂದರೆ ಖಂಡಿತ ಎಲ್ಲರೂ ಇಡ್ತಾರೆ. ಸೊ ನಿಮ್ಮ ತಂದೆ ತಾಯಿ, ನಮ್ಮ ತಂದೆ ಎಲ್ಲರೂ ಇಟ್ಟೇ ಇರ್ತಾರೆ. ಬಿಕಾಸ್ ಅದು ನಮ್ಮ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆ, ಸಂಪಾದನೆ ಮಾಡಬೇಕು, ಎತ್ತಿಡಬೇಕು ಅಂತ. ಅವರು ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಈಗಲೂ ಎಷ್ಟೊಂದು ಜನ ಮಾಡ್ತಿದ್ದಾರೆ, ಅವ್ರ ಆರೋಗ್ಯದ ಕಡೆ ಗಮನ ಕೊಡ್ತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಆರೋಗ್ಯದ ಕಡೆ ಗಮನ ಕೊಡ್ತಾ ಹೆಂಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಅದು ಬಂದು ಲೈಫ್ ಸ್ಟೈಲ್. ನಾನು ಅಂದ್ಕೊಳ್ತೀನಿ ಲೈಫ್ ಸ್ಟೈಲ್, ಲೈಫ್ ಸ್ಟೈಲ್ ಅಂದರೆ ಕಾರು, ಮನೆ, ಬಂಗ್ಲೆ ತೊಗೊಳೋದಲ್ಲ. ಲೈಫ್ ಸ್ಟೈಲ್ ಈಸ್ ಕಂಪ್ಲೀಟ್ಲಿ ಅಬೌಟ್ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದು ಬಂದು ಲೈಫ್ ಸ್ಟೈಲ್. ಸೊ ಇಲ್ಲಿ ನಾವು ಅದನ್ನು ಹೇಳ್ಕೊಡ್ತೀವಿ, ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಇಟ್ಕೊಳ್ಬೇಕು, ಆರೋಗ್ಯನ, ಆರೋಗ್ಯ ಅಂದರೆ ಏನು, ಆರೋಗ್ಯನ ಎಷ್ಟು ಚೆನ್ನಾಗಿ ಇಟ್ಕೊಂಡು ಬರಬೇಕು, ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಅಂತ ಇಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಇದು ಬಂದು ಆಪ್ ಲೈಫ್ ಅದು ಒಂದು ಶಾರ್ಟ್ ಗ್ಲಿಂಪ್. ಆ್ಯಂಡ್ ಎಸ್ಪೆಷಲಿ ಏನಂದರೆ, ಈ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ತೊಗೊಳಂಗಿಲ್ಲ. ಆ್ಯಂಡ್ ತೊಗೊಂಡಿದ್ರೆ ಅಂದರೆ ಅದು ಕಂಪ್ಲೀಟ್ಲಿ ಡುಬಾಕ್ ಪ್ರಾಡಕ್ಟ್. ನಮ್ಮ ಹತ್ರ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಿಮ್ಗೆ ಹೇಳ್ಕೊಡ್ತೀವಿ, ಕೋಚ್ ಮಾಡ್ತೀವಿ ಹೆಂಗಿರಬೇಕು ನೀವು ಲೈಫಲ್ಲಿ. ಲೈಫ್ ಅಂದರೆ ಏನು, ಈ ಲೈಫ್ದು ಒಂದು ಸಾರಾಂಶ, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿಗಳೇನು, ಊಟನ ಯಾವ ಥರ ತಿನ್ನಬೇಕು, ಊಟ ನಮ್ಗೆ ಎಷ್ಟು ಇಂಪಾರ್ಟೆಂಟು, ಗಾಳಿ ಎಷ್ಟು ಇಂಪಾರ್ಟೆಂಟು, ನೀರು ಹೆಂಗೆ ಕುಡಿಬೇಕು, ಇದೆಲ್ಲನೂ ಹೇಳ್ಕೊಡ್ತೀವಿ ನಾವು ನಿಮಗೆ. ಸೊ ಇದೆಲ್ಲನೂ ಹೇಳ್ಕೊಡೋದು ಒಬ್ಬ ಕೋಚ್ದು ಕರ್ತವ್ಯ. ಅದು ನಾನೊಬ್ಬ ಕೋಚ್, ರೆಸ್ಪೆಕ್ಟ್ಫುಲ್ ಕೋಚ್. ಆ್ಯಂಡ್ ನನ್ನ ಥರನೇ ತುಂಬ ಜನ ಕೋಚಸ್ ಇರ್ತಾರೆ. ಸೊ ನಾವು ನಿಮ್ಗೆ ಹೇಳ್ಕೊಡೋಕ್ಕೆ ರೆಡಿ. ನೀವೇನಾದರೂ ರೆಡಿ ಇದ್ದೀರಾ ನಿಮ್ಮ ಬಾಡಿನ ಚೆನ್ನಾಗಿಟ್ಕೊಳ್ಬೇಕು, ಆರೋಗ್ಯನ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ, ಸೊ ಖಂಡಿತ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೇಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ನೀವು ರೆಡಿನಾ, ನೀವು ರೆಡಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಸೊ ದಟ್ ನಾನು ನಿಮಗೆ ವೇಟ್ ಲಾಸ್ ಮಾಡಿಸ್ತೀನಿ. ಮತ್ತೆ ಒಂದು ಅಮೇಝಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.